ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಾಟರ್ಡೇ ವ್ಲಾಗ್. ನಮ್ಮದು ಹೇಗೆಲ್ಲ ಸ್ಪೆಂಡ್ ಆಯಿತು, ಸಾಟರ್ಡೆ ಏನೆಲ್ಲ ಆಯಿತು ಅಂತ ನೋಡಿ. ಸೊ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಡೈರೆಕ್ಟಾಗಿ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು, ಹೀಗಾಗಿ ಸ್ವಲ್ಪ ದೇವ್ರದ ದರ್ಶನ ಮಾಡೋಕ್ಕೆ ಹೋಗಿದ್ವಿ ಮತ್ತು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇದು ನಮ್ಮ ಮನೆ ಹತ್ರನೇ, ನಮ್ಮದು ಸೊಸೈಟಿ ಹತ್ರ ವಿಲೇಜ್ ಫೆಸ್ಟಿವಲ್ ಅಂತ ಬಂದಿತ್ತು. ಹಳ್ಳಿ ಜನ ಬಂದಿದ್ದರು, ಹಳ್ಳಿದು ಫುಡ್ ತಗೊಂಡು ಆಮೇಲೆ ಏನೇನೋ ಗೇಮ್ಸ್ ತಗೊಂಡು ಎಲ್ಲ ಬಂದಿದ್ದರು. ಮತ್ತು ಸಣ್ಣ ಮಕ್ಕಳದ್ದೆಲ್ಲ ಡಾನ್ಸ್ ಇತ್ತು. ಸಂಜೆ ತುಂಬ ಎಂಜಾಯ್ ಮಾಡಿದ್ವಿ ಇದನ್ನು. ಜಾತ್ರೆಯಲ್ಲಿ ಸಿಗುವಂಥ ಐಟಮ್ಸ್ ಎಲ್ಲ ಬಂದಿತ್ತು, ತಿನ್ನೋದಕ್ಕೆ ಫುಡ್ಸ್ ಬಂದಿತ್ತು ಮತ್ತು ಗೇಮ್ಸ್ ಬಂದಿದ್ವು. ತುಂಬ ಎಂಜಾಯ್ ಮಾಡಿದ್ವಿ. ಸಂಜೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನೋಡಿ ದೋಸೆ ಮಾಡ್ತಿದ್ದಾರೆ, ತುಂಬ ಜನ ಕೂಡ ಬಂದಿದ್ರು ಇದನ್ನು ನೋಡೋಕೆ. ಸೊಸೈಟಿಯವರು ಫುಲ್ ಲೈಟ್ನಿಂಗ್ ಎಲ್ಲ ಹಾಕಿದ್ರು. ಹಾಗೆ ಮೆಹೆಂದಿ ಹಾಕೋಕ್ಕೆ ಸ್ವಲ್ಪ ಜನ ಬಂದಿದ್ದರು. ಸಮೋಸ, ಭಜೀಸ್ ಮತ್ತು ಎತ್ತಿನ ಬಂಡೆ ಬಂದಿತ್ತು. ಅದರಲ್ಲೆಲ್ಲ ಕೂತು ಜನ ಮಜಾ ತಗೊಂಡ್ರು. ನಾವೆಲ್ಲ ಸಣ್ಣವರಿದ್ದಾಗ ಈ ಥರ ಪ್ಲಾಸ್ಟಿಕ್ ಆಟಿಕೆ ಸಾಮಾನುಗಳು ಸಿಗ್ತಿದ್ವು ಜಾತ್ರೆಯಲ್ಲಿ, ಅದೆಲ್ಲ ಬಂದಿತ್ತು. ಇದೊಂಥರ ಕಡ್ಡಿಯಲ್ಲಿ ಸ್ವೀಟ್ ಸಿಗ್ತಿತ್ತು, ಅದು ಕೂಡ ಬಂದಿತ್ತು. ಒಂದು ಗೊಂಬೆನೆ ತಕ್ಕೊಂಡು ಒಂದು ಮನುಷ್ಯ ನಿಂತಿದ್ದಾನಲ್ಲ. ಆಮೇಲೆ ಇಲ್ಲಿ ಕಟ್ಕೆಯಿಂದ ವುಡ್ ಐಟಮ್ಸ್ ಎಲ್ಲ ಬಂದಿದ್ವು. ಪ್ಲಾಸ್ಟಿಕ್ ಕಡಿಮೆ ಮಾಡಿ ಎಲ್ಲ ಕಟ್ಟಿಗೆ ಪದಾರ್ಥಗಳನ್ನು ಯೂಸ್ ಮಾಡಿ ಅಂತ ಅನ್ನೋಕ್ಕೆ ಕಟ್ಟಿಗೆಯಿಂದ ವುಡ್ಡಿಂದ ಮಾಡಿರೋ ಅಂಥ ಎಲ್ಲ ಐಟಮ್ಸ್. ಮತ್ತು ಇದು ಗಿನಿ ಶಾಸ್ತ್ರ ಬಂದಿತ್ತು. ಮಕ್ಕಳಿಗೆಲ್ಲ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲ ಇಟ್ಟಿದ್ರು ಈ ಥರ.
ಇಲ್ಲಿ ನೋಡಿ ಇಲ್ಲೊಂದು ಕುರಿಮರಿ ಬಂದಿದೆ, ಎಷ್ಟು ಕ್ಯೂಟ್ ಆಗಿದೆ. ಕುರಿಮರಿ ಮತ್ತೆ ಕೋಳಿ ಮತ್ತೆ ಹುಂಜ ಇದೆಲ್ಲ ಬಂದಿತ್ತು. ಸೊ ಫ್ರೆಂಡ್ಸ್, ಈ ಥರ ಜಾತ್ರೆ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಮತ್ತೆ ರಾತ್ರಿ ಆಗಿತ್ತು, ಹೀಗಾಗಿ ಡಿನ್ನರ್ ಮಾಡಿದ್ರಾಯ್ತಂತ ಹತ್ತಿರದಲ್ಲೇ ಇರುವಂಥ ಹೋಟೆಲ್ಗೆ ಹೋದ್ವಿ. ನಂತರ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ಥರ ಈ ದಿನ ನಾವು ಕಳೆದ್ವಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.